ಮಂಡ್ಯ ನಗರ ವ್ಯವಸ್ಥಿತವಾಗಿ ಬೆಳವಣಿಗೆ ಕಾಣಲು ಇನ್ನೆಷ್ಟು ವರ್ಷ ಕಾಯಬೇಕೋ ಭಗವಂತನೇ ಬಲ್ಲ. ನಗರದಲ್ಲಿ ಇರುವ ನಾಲ್ಕಾರು ಪಾರ್ಕ್ಗಳು ಜನೋಪಯೋಗಿಯಾಗಿವೆ, ಮತ್ತೆ ಕೆಲವು ಅಧ್ವಾನಗಳ ಆಗರವಾಗಿವೆ. ಆದರೆ ಇಲ್ಲೊಂದು ಪಾರ್ಕ್ ಸುಸಜ್ಜಿತವಾಗಿ ನಿರ್ಮಾಣವಾಗಿದ್ದಲ್ಲದೆ ಆಧುನೀಕರಣಗೊಂಡರೂ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಿರುವುದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ. ಅದೇ ಜಿಲ್ಲಾಡಳಿತ ಕೇಂದ್ರದ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದ ಹಿಂದಿರುವ ಈ ಪಾರ್ಕ್ ನಿತ್ಯ ಸಾವಿರಾರು ಜನ ಬಂದು ಹೋಗುವ ಈ ಸ್ಥಳವನ್ನ ಮಾದರಿಯಾಗಿ ನಿರ್ಮಿಸುವ ನಿಟ್ಟಿನಲ್ಲಿ 10 ಲಕ್ಷ ಹಣ ವ್ಯಯಿಸಲಾಗಿದೆ. ವಿವಿಧ ನಮೂನೆಯ ಹೂಗಿಡಗಳು, ಹಸಿರು ನೆಲಹಾಸು, ಆಕರ್ಷಕ ಉದ್ಯಾನವನದ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಈ ಪಾರ್ಕ್ ಪರಿಸರ ಪ್ರೇಮಿಗಳು ಸವಿಯಲು ಅವಕಾಶ ನಿರ್ಬಂಧಿಸಲಾಗಿದೆ. ಪಾರ್ಕ್ ಮಧ್ಯದಲ್ಲಿ ನೀರಿನ ಚಿಲುಮೆ ನಿರ್ಮಿಸಲಾಗಿದೆ. ದುರದೃಷ್ಟವಶಾತ್ ನೀರು ಚಿಮ್ಮಿದ್ದು ನೋಡುವ ಸೌಲಭ್ಯದಿಂದ ವಂಚಿಸಲಾಗಿದೆ. ಪಾರ್ಕ್ನ ಪಾದಾಚಾರಿ ರಸ್ತೆಯನ್ನ ಬಳಸದ ಹಿನ್ನೆಲೆಯಲ್ಲಿ ಕಾಂಕ್ರೀಟ್ ನೆಲಹಾಸಿನ ನಡುವೆ ಹುಲ್ಲು ಗಿಡ ಗಂಟೆ ಬೆಳೆಯುತ್ತಿರುವುದು ಕಾಣಸಿಗುತ್ತದೆ. ಒಟ್ಟಾರೆ ಪಾರ್ಕ್ ಅಂದ ಸವಿಯಲು ಸುತ್ತಲಿನ ರಸ್ತೆಯಲ್ಲೇ ನಿಲ್ಲುವ ದೌರ್ಭಾಗ್ಯ ನಾಗರಿಕರದ್ದಾಗಿದೆ. ಇದಲ್ಲದೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತಲಿನ ರಸ್ತೆಯಲ್ಲಿ ವಾಕಿಂಗ್ ಮಾಡುವ ವಯೋವೃದ್ಧರಿಗೆ ಪಾರ್ಕ್ನಲ್ಲಿ ವ್ಯವಸ್ಥೆಗೊಳಿಸಿದರೆ ಉಪಯುಕ್ತ ಎಂಬ ಮಾತುಗಳು ಕೇಳಿ ಬರುತ್ತಿದೆ. ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತಗೊಳಿಸಿ ಎಂಬ ಆಶಯ ನಮ್ಮ ಕಾವೇರಿ ಟಿವಿಯದು. ಪೆಟ್ರೋಲ್ ಡೀಸೆಲ್ ಏರಿಕೆ ಖಂಡಿಸಿ ಮಂಡ್ಯ ಜಿಲ್ಲಾ ಪಾಂಡವಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಿಂದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ HN ರವೀಂದ್ರ ನೇತೃತ್ವದಲ್ಲಿ ಸೈಕಲ್ ಜಾಥಾ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಡಾಕ್ಟರ್ ರವೀಂದ್ರ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ದಿಢೀರ್ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ. ಪ್ರಧಾನಿ ಮೋದಿ ಮೃದು ಸ್ವಭಾವದಂತೆ ಮೇಲ್ನೋಟಕ್ಕೆ ಕಂಡರೂ ಆತ ಮನೆ ಮುರುಕ. ತನ್ನ ಸೌಮ್ಯ ಸ್ವಭಾವದಿಂದಲೇ ದೇಶದ ಜನರನ್ನ ಮರಳು ಮಾಡುವ ವ್ಯಕ್ತಿ. ಡೀಸೆಲ್ ಪೆಟ್ರೋಲ್ಗೆ ಬ್ಯಾರೆಲ್ಗೆ ಕಡಿಮೆ ಬೆಲೆ ಇದ್ದರೂ 100ರ ಗಡಿ ದಾಟಿಸುವ ಮೂಲಕ ಮೋದಿ ಜನಸಾಮಾನ್ಯ ಮೇಲೆ ಬರೆ ಎಳೆದಿದ್ದಾರೆ. ಯುಪಿಎ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಬಿಜೆಪಿ ಪ್ರತಿಭಟನೆ ಮಾಡುತ್ತಾರೆ, ಆದರೆ ಕಾಂಗ್ರೆಸ್ಸಿಗರು ಮಾಡಿದರೆ ಬೇರೆ ರೀತಿ ಮಾತನಾಡುವ ಇವರಿಗೆ ಏನೆನ್ನಬೇಕು ಎಂಬುದು ತೋಚುತ್ತಿಲ್ಲ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಭ್ರಷ್ಟಾಚಾರ ಮಾಡೋದ್ರಲ್ಲಿ ಬಿಸಿಬಾ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೂ ಇದ್ದವ್ರು ಒಬ್ಬನೇ ಒಬ್ಬ ರೈತ ಪರವಾದಂತ ನಾಯಕ ಬಿಜೆಪಿಯಲ್ಲಿದ್ದರು ಯಡಿಯೂರಪ್ಪ. ವಯಸ್ಸಿನ ಕಾರಣ ಮುಂದಕ್ಕೆ ತಿಳಿಸ್ತಾರೆ. ಕೇರಳದಲ್ಲಿ 78 ವರ್ಷ ಆಗಿರೋನ್ನ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಪ್ರೊಜೆಕ್ಟ್ ಮಾಡ್ತಾರೆ. ನಿಮ್ಗೆ 78 ವರ್ಷ ಆಗೋಯ್ತು ಅಂತ ಇಡುತ್ತೋ ಅಂತಾರೆ. ಅಲ್ಲಿಗೆ ಮೋದಿ ಮತ್ತೆ ಅಮಿತ್ ಶಾ ಅನ್ನುವಂತಹ 2 ದೇಶದ್ರೋಹಿಗಳು, 2 ರೈತ ದ್ರೋಹಿಗಳು, 2 ಮನೆಮುರುಕರು, ಸಂಸಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು, ಕುಟುಂಬ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು, ಸಂಸ್ಕಾರ ಗೊತ್ತಿಲ್ಲದೆ ಇರುವಂತವ್ರು, ಸಂಸ್ಕಾರಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ ಅನ್ನೋ ತರ ನಡ್ಕೊಳ್ಳೋರು, ಇರೋ ಒಬ್ಬ ತಾಯಿನ ತನ್ನ ಜೊತೆನಲ್ಲಿ ಇಟ್ಕೊಳಕ್ ಆಗದೆ ಇರುವಂತವ್ರು, ಇಂಥ ಒಬ್ಬ ಹೆಂಡತಿನ ಬಿಟ್ಟು ಬಿಟ್ಟಿರೋದಕ್ಕೂ ಕೂಡ ಒಪ್ಕೊಳ್ಳದೆ ಇರುವಂತವ್ರು. ಆತನಿಗೆ ಎಲ್ಲಿಂದ ಈ ಗ್ಯಾಸು, ಪೆಟ್ರೋಲು, ಡೀಸೆಲ್, ಈ ಕಷ್ಟ ಇವೆಲ್ಲ ಎಲ್ಲಿಂದ ಗೊತ್ತಾದವು? ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ CD ಗಂಗಾಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ H ಕೃಷ್ಣೇಗೌಡ, ಸಂಹಳ್ಳಿ ಉಮೇಶ್, ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಲತಾ, ಶೋಭಾ, PLD ಬ್ಯಾಂಕ್ ನಿರ್ದೇಶಕ ಶಾದನಹಳ್ಳಿ ಬಾಬು, ವಕ್ತಾರ ಚಿಕ್ಕಾಡೆ ಮಹೇಶ್, ಮುಖಂಡರಾದ HN ದಯಾನಂದ, ಹರಳಹಳ್ಳಿ ಬಾಬು, ರಾಗಿಮುದನಹಳ್ಳಿ ಶ್ಯಾಮ್, ಸುಂಡಹಳ್ಳಿ ಮಂಜುನಾಥ್, ಅರಳಹಳ್ಳಿ ರಾಜೇಶ್ ಇತರರಿದ್ದರು. ಮಂಡ್ಯ ಜಿಲ್ಲೆಯ ಎಲ್ಲ ಜಲ್ಲಿ ಕ್ರಷರ್ ಮತ್ತು ಕ್ವಾರೆಗಳು ಸ್ಥಗಿತಗೊಂಡಿರುವ ಕಾರಣ ಸರ್ಕಾರಿ ಕಾಮಗಾರಿಗಳಿಗೆ ಕಚ್ಚಾ ಸಾಮಗ್ರಿಗಳು ಪೂರೈಕೆಯಾಗದೆ ತೊಂದರೆ ಉಂಟಾಗಿದ್ದು, ಕಾಮಗಾರಿ ನಡೆಸಲು ಏಕನೀತಿ ಆದೇಶ ಜಾರಿಗೊಳಿಸಬೇಕೆಂದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮಂಡ್ಯ ಕೇಂದ್ರದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಾವು ಹೊರಗಡೆ ಮಾಡಲಿಕ್ಕೆ ಹೋದರೆ ನಷ್ಟ ಅನುಭವಿಸ್ತೀವಿ. ಈಗಾಗಲೇ ನಮಗೆ ಸರ್ಕಾರದಿಂದ ಏನು AOC ಬಿಡುಗಡೆ ಆಗದೆ ಭಾಳ ಸಂಕಷ್ಟದಲ್ಲಿದ್ದೀವಿ. ಈ ಕಾಮಗಾರಿಗಳು ನಿರ್ವಹಿಸಿರ್ತಕ್ಕಂಥದ್ದು ಬಿಲ್ಗಳು ಬಾಕಿ ಇದ್ದಾವೆ. ಮತ್ತು ಬ್ಯಾಂಕ್ EMIಗಳು ಕಟ್ಟಬೇಕು, ಮಿಷನರಿ EMIಸ್ ಕಟ್ಟಬೇಕು, ಕ್ರೆಷರ್ಗಳು EMI ಕಟ್ಟಬೇಕು. ಒಂದು ವರ್ಷದಿಂದ ನಾವು ನಮ್ಮ ಏನು ಕಾರ್ಮಿಕರಿಗೆ ಕೂತಿದ್ರೂ ಸಹ ಸ್ಯಾಲ್ರಿ ಕೊಡ್ತಾಯಿದ್ದೀವಿ. ಮತ್ತು ಸರ್ಕಾರದಿಂದ ಏನು ಆದೇಶ ಇರುತ್ತೆ ನಮಗೆ ವರ್ಕ್ ಆರ್ಡರ್ ಕೊಡುವಾಗ 9 ತಿಂಗಳು ಇಲ್ಲ 11 ತಿಂಗಳು ಇಲ್ಲ 12 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ಬೇಕು ಅಂತಿರುತ್ತೆ ಷರತ್ತು. ಅದು ಮುಗಿಸ್ದೆ ಹೋದರೆ 7% ಪೆನಾಲ್ಟಿ ಆಗ್ತಾರೆ. ಇದೆಲ್ಲ ಸಮಸ್ಯೆಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸಂಘದ ಅಧ್ಯಕ್ಷ MP ನೃಪತುಂಗ, ಉಪಾಧ್ಯಕ್ಷ HS ಮಂಜು ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅಹವಾಲು ನೀಡಿದ ಅವರು, ಚಾಲ್ತಿಯಲ್ಲಿರುವ ಕಾಮಗಾರಿಗಳಿಗೆ ಹೊರ ಜಿಲ್ಲೆಗಳಿಂದ ಕಚ್ಚಾ ಸಾಮಗ್ರಿಗಳನ್ನು ತಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಕಾರಣ SR ದರ ಕೂಡ ಇಳಿಮುಖವಾಗಿದ್ದು ಹಾಗೂ 2018ರಲ್ಲಿ ಕೊನೆಯ ಬಾರಿ ಪರಿಷ್ಕರಣೆಯಾಗಿದೆ. ಗುತ್ತಿಗೆದಾರರಿಗೆ ತುಂಬಾ ನಷ್ಟವಾಗಿರುತ್ತದೆ. ಅನೇಕ ಗುತ್ತಿಗೆದಾರರು ಬೃಹತ್ ಕಾಮಗಾರಿಗಳ ಯಂತ್ರೋಪಕರಣ ಸಾಲ ಮರುಪಾವತಿಸದ ಕಾರಣ ಬ್ಯಾಂಕುಗಳು ಮುಟ್ಟುಗೋಲು ಹಾಕಿಕೊಂಡಿವೆ ಎಂದು ಹಳಲು ತೋಡಿಕೊಂಡರು. ದಯಮಾಡಿ ಬದುಕಲು ಬಿಡಿ, ಇಲ್ಲ ಅಂದ್ರೆ ಶುಕ್ರವಾರದ ಮೇಲೆ ಎಲ್ಲ ವೆಹಿಕಲ್ಗಳು ಮೇನ್ ರೋಡ್ಗಾಗಿ ಹೆದ್ದಾರಿ ಬಂದು ಮಾಡೇ ಮಾಡ್ತೀವಿ. ಏನೇನು ಕಾನೂನು ಕ್ರಮ ನಮ್ಮಲ್ಲಿ ಜರುಗಿಸ್ತಾರೆ ನಾವು ಫೇಸ್ ಮಾಡ್ತೀವಿ ಅಷ್ಟೇ. ಉಗ್ರ ಹೋರಾಟ ಅಲ್ಲ, ಶಾಂತಿದ ಹೋರಾಟ ಏನಿಲ್ಲ. ಈಗ ಖಾಲಿ ಕೊಡ ಪ್ರದರ್ಶನ ಮಾಡಲ್ಲ, ನೀರಿಲ್ಲದಾಗ ನಾವು ಬಂಗೆ ಜಲ್ಲಿ ಇಲ್ಲ, ಖಾಲಿ ಟಿಪ್ಪರ್ಗಳು ಪ್ರದರ್ಶನ ಮಾಡ್ತೀವಿ ಮೇನ್ ರೋಡಲ್ಲಿ. ಹಾಂ, ಶಾಂತಿದ ಪ್ರತಿಭಟನೆ. ಅಂದಾಜು ಮಂಡ್ಯಲ್ಲಿ 3000 ಟಿಪ್ಪರ್ಗಳು ಖಾಲಿ ಐತೆ. ಮಂಡ್ಯ ಟು ಶ್ರೀರಂಗಪಟ್ಟಣ ಬ್ಲಾಕ್ ಆಗೈತೆ, ಹೆದ್ದಾರಿ ಬಂದ್ ಆಗೈತೆ. ಅರಲ್ಲ ಮಾತಿಲ್ಲ, ಇದನ್ನು ಪೊಲೀಸರನ್ನ ಮುಂಚೆ ತಿಳಿಸ್ತೀವಿ. ಆಮೇಲೆ ಮುಂದಕ್ಕೆ ಏನು ಕ್ರಮ ಹಾಕೋರು ಅದಕ್ಕೆ ನಾನು ತಲೆ ಕೊಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮೈಶುಗರ್ ಕಾರ್ಖಾನೆ ವ್ಯಾಪ್ತಿಯ ಕಬ್ಬನ್ನ ಸುತ್ತಲಿನ 4 ಕಾರ್ಖಾನೆಗೆ ಸರಬರಾಜು ಮಾಡಲು ಹಂಚಿಕೆ ಮಾಡಿದ್ದು, ಕಟಾವು, ಕೂಲಿ ಹಾಗೂ ಸಾರಿಗೆ ವೆಚ್ಚ ನಿಗದಿಗೊಳಿಸಬೇಕೆಂಬ ಬೇಡಿಕೆಗೆ ಜಿಲ್ಲಾಡಳಿತ ಒಪ್ಪಿಗೆ ಸೂಚಿಸಿದೆ. ರೈತ ಸಂಘ, ಕಬ್ಬು ಒಪ್ಪಿಗೆದಾರರ ಒಕ್ಕೂಟ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಪನಿರ್ದೇಶಕರ ನೇತೃತ್ವದಲ್ಲಿ ಸಭೆ ನಡೆಸಲು ಸೂಚನೆ ನೀಡಿದ್ದರು. ಚರ್ಚೆಯಾಗಿ ನಾವು ಹೇಳ್ತಾ ಇದ್ದೀವಿ, 15 ದಿವಸ ಹರಿಸೋದು, 10 ದಿವಸ ನಿಲ್ಲಿಸುವಂಥ ಕಟ್ಟನಿರದ ಜನವರಿಯಿಂದ ಆ ಥರದ ವ್ಯವಸ್ಥೆಯಲ್ಲಿ ಮಾಡಬೇಕು ಅನ್ನೋದು ಒಕ್ಕೂಲಿನ ಸಭೆಯಾಗಿರೋದ್ರಿಂದ ಅದನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ KC ನಾರಾಯಣಗೌಡರು ಇದನ್ನು ಮುಖ್ಯಮಂತ್ರಿಯವ್ರ ಜೊತೆಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾವು ಹೇಳ್ತೀವಿ ಅಂತ ಹೋದರು. ಇವತ್ತಿನ ದಿವಸ ಜನಗಳು ಕಬ್ಬು ನೆಡಬೇಕಾ ಬೇಡನ ಬೆಳೆ ಹಾಕ್ಬೇಕಾ ಅಂತ ಗೊಂದಲದಲ್ಲಿದ್ದಾರೆ. ಅದರಿಂದ ದಯಮಾಡಿ ಬೇಗ ಕರೆದು ಅದ ಒಂದು ಚರ್ಚೆ ಮಾಡಿ ನಾವು ಏನು ಸಮೂಹ ರೈತ ಕುಲ ಅವತ್ತಿನ ದಿವಸ ಮೀಟಿಂಗಲ್ಲಿ ಹೇಳಿದೆ, ಅದೇ ರೀತಿ ನೀರು ಹರಿಬೇಕು. ಬೇಕಾದ್ರೆ ನಾವು ಹೇಳಿರೋದು ಕೊನೆ ಥೈಲ್ಯಾಂಡು ಏನು 330 ಕೋಟಿ ದುಡ್ಡದೆ, KRS ಡ್ಯಾಮ್ ಬಾಗಿಲಿಂದ ಹಿಡಿದು ಬುಗಿದವರೆಗೂ ತುಂಬ ಚೆನ್ನಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಿಸಬೇಡಿ, ನಿಮ್ಮ ದುಡ್ಡು ಕೆಲಸ ಮಾಡಲೇಬೇಕು ಅಂತ ಅನ್ನೋದಾದರೆ. ಆ ನಿಮಿತ್ತ ಮಂಗಳವಾರ ನಡೆದ ಸಭೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ಸಿಕ್ಕಿದೆ. ಸಭೆಯಲ್ಲಿ ರೈತ ಸಂಘದ ಪಣಕನಹಳ್ಳಿ ನಾಗಣ್ಣ, ಶಂಭೂನಹಳ್ಳಿ ಕೃಷ್ಣ, ಸಾತನೂರು ವೇಣುಗೋಪಾಲ್, ಬಾಣಸವಾಡಿ ಪ್ರಸನ್ನ, ಇಂಡುವಾಳು ಬಸವರಾಜು, ಹೆಮ್ಮಿಗೆ ಚಂದ್ರಶೇಖರ್ ಮೊದಲಾದವರಿದ್ದರು. ಒಂದು ನಿರ್ದೇಶನದಂತೆ ಈ ಫುಡ್ಡು ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ. ಇವತ್ತು ನಮ್ಮನ್ನೆಲ್ಲ ಮುಖಂಡರಿಗೆಲ್ಲ ನಮ್ಮ ವ್ಯಾಪ್ತಿಯ ರೈತ ವರ್ಗದವರೆಲ್ಲರೂ ಕೂಡ ಒಂದು ಸಭೆಗೆ ಕರೆದಿದ್ದರು, ಆಹ್ವಾನ ಮಾಡಿದರು. ಆಹ್ವಾನ ಮಾಡಲಾಗಿ ಅದರಲ್ಲಿ ಚರ್ಚೆ ಆಯಿತು. ನಾವೊಂದು ಬೇಡಿಕೆ ಇಟ್ವಿ ಏನಂದರೆ, ಯಾವುದೇ ಒಂದು ನಮ್ಮ ವ್ಯಾಪ್ತಿನ ಆಗುವಂಥ ಕಬ್ಬು ಕಟಾವು ಏನಿದೆ, ಕಬ್ಬು ಕಟಾವಿನ ದರ ಏನಿದೆ ಆ ವ್ಯಾಪ್ತಿನಲ್ಲಿ ರಿಜಿಸ್ಟ್ರೇಷನ್ ಒಂದು ಒಂದು ನೋಂದಣಿಯಾಗಿರುವಂಥ ಅವ್ರ ಏರಿಯಾದಲ್ಲಿ ಏನು ಒಂದು ರೇಟ್ನ ಫಿಕ್ಸ್ ಮಾಡಿದ್ದಾರೆ ಅದೇ ರೇಟ್ನ ಕೂಡ ನಮ್ಮಲ್ಲೂ ಕೂಡ ತಗೊಳ್ಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜು ಡಿಕ್ಲರೇಷನ್ ಆಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಅದು ಗೊಂದಲದಲ್ಲಿ ಇಡಬಾರ್ದು ಅನ್ನೋ ಉದ್ದೇಶನ ನಾವು ಅವ್ರ ಮುಂದೆ ಇಟ್ಟಾಗಂಥ ಸಂದರ್ಭದಲ್ಲಿ ಅದನ್ನು ಒಂದು ಒಳ್ಳೆ ಒಂದು ಸಕಾರಾತ್ಮಕ ತಗೊಂಡ್ರು. ಅದನ್ನು ತಕ್ಷಣದಲ್ಲಿ ಚರ್ಚೆ ಮಾಡಿ ಈ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದೇಶನ ನೀಡ್ತೀವಿ ಅವರು ಕಾರ್ಖಾನೆಗಳಿಗೆ ಅಂತ ಹೇಳಿದ್ದಾರೆ. ಆ ವಿಷಯವಾಗಿ ಇವತ್ತು ಚರ್ಚೆ ಮಾಡಿ ಬಂದಿದ್ದೀವಿ. ಇದರಿಂದ DC ಅವರು ಕೂಡ ಈ ವಿಷಯವಾಗಿ ನಮಗೆ ತುಂಬ ರೀತಿ ಒಂದು ಉತ್ತಮ ರೀತಿ ಸಹಕರಿಸಿದ್ದಾರೆ. ಅದಕ್ಕೆ ಸಂದರ್ಭ ಅವರು ಕೂಡ ನಾವು ಕೃತಜ್ಞತೆ ಹೇಳೋಕ್ಕೆ ಇಚ್ಛಪಡ್ತೀವಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಸೈಕಲ್ ಮೆರವಣಿಗೆ ನಡೆಸಿ ಪ್ರತಿಭಟಿಸಲಾಯಿತು. KR ಪೇಟೆ ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ MK ಬೊಮ್ಮೇಗೌಡ ವೃತ್ತದಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮಾಜಿ ಶಾಸಕರಾದ KB ಚಂದ್ರಶೇಖರ್, B ಪ್ರಕಾಶ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ CD ಗಂಗಾಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್, B ನಾಗೇಂದ್ರ ಕುಮಾರ್, ಆದಿಹಳ್ಳಿ ಮೀನಾಕ್ಷಿ, MD ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ 100 ಕಾಂಗ್ರೆಸ್ ಕಾರ್ಯಕರ್ತರು ಮಿನಿ ವಿಧಾನಸೌಧದವರೆಗೆ ಬೈಸಿಕಲ್ ಸವಾರಿ ಮಾಡಿ ತಹಶೀಲ್ದಾರ್ ಶಿವಮೂರ್ತಿ ಅವರಿಗೆ ಮನವಿ ಸಲ್ಲಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಪುರಸಭಾ ಸದಸ್ಯರಾದ D ಪ್ರೇಮಕುಮಾರ್, KR ರವೀಂದ್ರಬಾಬು, HN ಪ್ರವೀಣ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೋಡಿಮಾರನಹಳ್ಳಿ ದೇವರಾಜು, ಯುವ ಕಾಂಗ್ರೆಸ್ ಅಧ್ಯಕ್ಷ ಚೇತನ್ ಕುಮಾರ್, ವಕೀಲ ಚಟ್ಟಂಗೆರೆ B ನಾಗೇಶ್ ಸೇರಿದಂತೆ 100 ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಆಹಾರ ಕಿಟ್, ಟೂಲ್ ಕಿಟ್, ಸೇಫ್ಟಿ ಕಿಟ್, ದುಬಾರಿ ಕಾರು, TV, ಕಂಪ್ಯೂಟರ್ ಖರೀದಿಯಲ್ಲಿ ನಡೆದಿರುವ ಭಾರಿ ಅವ್ಯವಹಾರವನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಲು ಹಾಗೂ ನಿರ್ಮಾಣ ವಲಯದ ಕಾರ್ಮಿಕರ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮಳವಳ್ಳಿ ಕಾರ್ಮಿಕರ ನಿರೀಕ್ಷಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ವಲಸೆ ಹಾಗೂ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಹಂಚಲು ನೀಡಿರುವ ಆಹಾರ ಕಿಟ್ ಶಾಸಕರಿಗೆ ನೀಡಿರುವ ಕ್ರಮ ಸರಿಯಾದುದಲ್ಲ ಹಾಗೂ ಆಹಾರ ಕಿಟ್, ಟೋಲ್ ಕಿಟ್, ಸೇಫ್ಟಿ ಕಿಟ್, ದುಬಾರಿ ಕಾರು, TV, ಕಂಪ್ಯೂಟರ್ ಖರೀದಿಯಲ್ಲಿ ನಡೆದಿರುವ ಭಾರಿ ಅವ್ಯವಹಾರವನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ CWFI ಪ್ರಧಾನ ಕಾರ್ಯದರ್ಶಿ HK ತಿಮ್ಮೇಗೌಡ, CITU ರಾಜ್ಯ ಕಾರ್ಯದರ್ಶಿ G ರಾಮಕೃಷ್ಣ, ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು ಹಾಗೂ ಮಳವಳ್ಳಿ ಪುರಸಭಾ सदस्यराद कुमार पी, खजांची बी मंटेस्वामी, उपाध्यक्षराद शिवम्मा, मंजू, सह कार्यदर्शिगळाद पुट्टस्वामी, चंद्रशेखर, जनवादी महिळा संघटनेय सुनीता, केपीआरएस न गुरुस्वामी, डिवैएफ्ಐ ನ ಶಿವಕುಮಾರ್ ಭಾಗವಹಿಸಿದ್ದರು। ಮಳವಳ್ಳಿ ತಾಲೂಕಿನ ಬ್ಲಫ್ನಲ್ಲಿ ಗಗನಚುಕ್ಕಿ ಜಲಪಾತವು ಹಾಲಿನ ನೊರೆಯಂತೆ ಉಕ್ಕಿ ಭೋರ್ಗರಿಯುತ್ತಿದೆ. ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಕಾವೇರಿ ಮಾತೆ ಬ್ಲಫ್ನ ಗಗನಚುಕ್ಕಿ ಜಲಪಾತದಲ್ಲಿ ಮೈತುಂಬಿ ಹರಿದು ತಮಿಳುನಾಡಿಗೆ ಹರಿದು ಹೋಗುತ್ತಿದ್ದಾಳೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಗೆ 28,608 ಕ್ಯೂಸೆಕ್ಸ್ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಕೆಆರ್ಎಸ್ ನೀರಿನ ಮಟ್ಟ 113 ಅಡಿ ಗಡಿ ದಾಟುತ್ತಿದೆ. ನದಿಯೂ ಸೇರಿದಂತೆ ನಾಲೆಗಳಿಗೆ 9,650 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಹಾರಂಗಿ ಮತ್ತು ಹೇಮಾವತಿ ಜಲಾಶಯದ ಮೇಲ್ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವು ಹೆಚ್ಚಾಗತೊಡಗಿದೆ. ಮೈಸೂರು ಮಂಡ್ಯ ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಬೀರಿದೆ. ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವು ಹೆಚ್ಚಾಗುತ್ತಿರುವ ಪರಿಣಾಮ ಎರಡೂ ಜಿಲ್ಲೆಯ ಜನರು ಮತ್ತು ರೈತರಲ್ಲಿ ಸಂತಸದ ವಾತಾವರಣ ನಿರ್ಮಾಣಗೊಂಡಿದೆ. ಗಗನಚುಕ್ಕಿ ಜಲಪಾತವನ್ನ ವೀಕ್ಷಣೆ ಮಾಡಲು ಮೈಸೂರು, ಮಂಡ್ಯ, ಬೆಂಗಳೂರು, ಚಾಮರಾಜನಗರ, ರಾಮನಗರ ಜಿಲ್ಲೆಗಳಿಂದ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗತೊಡಗಿದೆ. ಬೆಂಗಳೂರಿನಿಂದ ಬರುವ ಪ್ರವಾಸಿಗರಿಗೆ ಗಗನಚುಕ್ಕಿ ಜಲಪಾತದ ಕಿಲೋಮೀಟರ್ ಕೇವಲ 116 ಅಷ್ಟೇ. ಬೆಳಿಗ್ಗೆ ಬಂದರೆ ಗಗನಚುಕ್ಕಿ ಜಲಪಾತ ವೀಕ್ಷಣೆ ಮಾಡುವವರು ಬೆಳಿಗ್ಗೆ ಬೇಗ ಹೊರಟ್ರೆ ಗಗನಚುಕ್ಕಿ ಜಲಪಾತ ಮುಗಿಸಿ ಅಲ್ಲೇ ಸಮೀಪ ದರ್ಗಾ, ಶ್ರೀ ಮಧ್ಯರಂಗ ದೇವಾಲಯ, ಶ್ರೀ ಚಕ್ರ ಇರುವ ಮೀನಾಕ್ಷಿ ದೇವಾಲಯ, ಶಿವನ ಸಮುದ್ರ ಮಾರಮ್ಮ ದೇವಾಲಯ, ಚಾಮರಾಜನಗರ ಜಿಲ್ಲೆಗೆ ಸೇರಿದ ಭರಚುಕ್ಕಿ ಜಲಪಾತವನ್ನ ವೀಕ್ಷಿಸಬಹುದು. ತಲಕಾಡಿನ ಮರಳಿನ ರಾಶಿ ಪಂಚಲಿಂಗ ದೇವರುಗಳ ದರ್ಶನ ಪಡೆಯಬಹುದಾಗಿದೆ. ಮುಡುಕುತೊರೆಯ ಬೆಟ್ಟದ ಮೇಲಿರುವ ದೇವರುಗಳನ್ನೂ ಸಹ ದರ್ಶನ ಭಾಗ್ಯ ಪಡೆಯಬಹುದಾಗಿದೆ. ಹೊರ ಜಿಲ್ಲೆ ಪ್ರವಾಸಿಗರಿಗೆ ಒಂದು ದಿನದ ಪ್ರವಾಸ ಬಹಳ ಅದ್ಭುತವನ್ನ ಉಂಟು ಮಾಡುತ್ತದೆ. ಇಂತಹ ಗಗನಚುಕ್ಕಿ ಜಲಪಾತವನ್ನ ಜನರು ವೀಕ್ಷಿಸಿ ನಮ್ಮ ಜನ್ಮ ಸಾರ್ಥಕವಾಯಿತು ಎಂಬ ಭಾವನೆ ಉಂಟು ಮಾಡುವ ಗಗನಚುಕ್ಕಿ ಜಲಪಾತ ಮನುಷ್ಯನ ಎರಡು ಕಣ್ಣು ಇದ್ದು ಇಂದಿಗೂ ಸಾರ್ಥಕವಾಯಿತು ಎಂಬ ಭಾಷ್ಪ ಉಂಟೋಗುತ್ತದೆ. ಒಮ್ಮೆ ಗಗನಚುಕ್ಕಿ ಜಲಪಾತವನ್ನ ವೀಕ್ಷಿಸಿ ಹೋದ ನಂತರವೂ ಮತ್ತೆ ಮತ್ತೆ ಕೈಬೀಸಿ ಕರೆಯುತ್ತದೆ. ತಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರನ್ನ ಕರೆತರಬೇಕು ಎಂಬ ಹಂಬಲ ಉಂಟಾಗುತ್ತದೆ. ಈ ಹಿಂದೆ ಜಿಲ್ಲಾಡಳಿತ ಜಲಪಾತೋತ್ಸವವನ್ನ ನಡೆಸಿ ಗಗನಚುಕ್ಕಿ ಜಲಪಾತಕ್ಕೆ ರಂಗನ್ನು ತಂದುಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಇಂದು 55 ಮಂದಿಗೆ ಕೋವಿಡ್ ವೈರಸ್ ಸೋಂಕು ದೃಢಪಟ್ಟಿದ್ದು 51 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದು ಓರ್ವ ಪುರುಷ ಮತ್ತು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. 947 ರ್ಯಾಪಿಡ್ ಪರೀಕ್ಷೆ, 3,792 ಆರ್ಟಿಪಿಸಿಆರ್ ಸೇರಿದಂತೆ 4,739 ಪರೀಕ್ಷೆ ನಡೆಸಲಾಗಿದೆ. ಮಂಡ್ಯ ತಾಲೂಕಿನಲ್ಲಿ 10, ಮದ್ದೂರು 9, ಮಳವಳ್ಳಿ 2, ಪಾಂಡವಪುರ 2, ಶ್ರೀರಂಗಪಟ್ಟಣ 3, ಕೆಆರ್ಪೇಟೆ 16 ಹಾಗೂ ನಾಗಮಂಗಲದ 13 ಪ್ರಕರಣ ದಾಖಲಾಗಿವೆ. ಜಿಲ್ಲೆಯ ಒಟ್ಟು ಸಕ್ರಿಯ ಪ್ರಕರಣಗಳು 389 ಆಗಿವೆ. ಸೋಂಕಿತರಲ್ಲಿ 128 ಮಂದಿ ಸರ್ಕಾರಿ ಆಸ್ಪತ್ರೆ, 9 ಮಂದಿ ಖಾಸಗಿ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ 224 ಮಂದಿ ಮತ್ತು 28 ಮಂದಿ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮೂಲಕ ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 71,667ಕ್ಕೆ ಏರಿಕೆಯಾಗಿದೆ. ಗುಣಮುಖರಾದವರ ಸಂಖ್ಯೆ 70,658ಕ್ಕೆ ಏರಿಕೆಯಾಗಿದೆ.